ಎಂಇಎಸ್ ಪುಂಡರನ್ನ ಬೆಂಡೆತ್ತಿದ್ದ ಬೆಳಗಾವಿ ಪೊಲೀಸರು ಎಂಇಎಸ್ ಮುಖಂಡ ಶುಭಂ ಶೇಳ್ಕೆ ಸೇರಿ 27 ಜನ ಬಂಧನ ನಿನ್ನೆ ರಾತ್ರಿ ಏಕಾಏಕಿ ಪ್ರತಿಭಟನೆ ನಡೆಸಿದ್ದ ಎಂಇಎಸ್ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಎಂಇಎಸ್ ನ ಶುಭಂ ಶೇಳ್ಕೆ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯ ಅಧ್ಯಕ್ಷ ಈಗ ಬಂಧನ ತಡರಾತ್ರಿ ಜಡ್ಜ್ ಎದುರು ಹಾಜರುಪಡಿಸಿದ್ದ ಪೊಲೀಸರು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಎಂಇಎಸ್ ನ ಶುಭಂ ಶೇಳ್ಕೆ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯ ಅಧ್ಯಕ್ಷ ಆರ್ಎಸ್ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅಪಮಾನ ಮಾಡಿದ್ದಕ್ಕೆ ಆಕ್ರೋಶ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಕನ್ನಡ ಸಂಘಟನೆಗಳಿಂದ ಧರಣಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಅಪಮಾನ ಮಾಡಿದ್ದಕ್ಕೆ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಕನ್ನಡ ಸಂಘಟನೆಗಳಿಂದ ಧರಣಿ ಐಪಿಸಿ ಸೆಕ್ಷನ್ 144 ಜಾರಿಯ ನಡುವೆ ಕನ್ನಡ ಸಂಘಟನೆಗಳ ಪ್ರೊಟೆಸ್ಟ್ ನಡೆಯತಾ ಇದೆ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ 144 ಸೆಕ್ಷನ್ ಜಾರಿ ಇದೆ ಇದರ ನಡುವೆ ಈಗ ಕನ್ನಡ ಸಂಘಟನೆಗಳ ಪ್ರೊಟೆಸ್ಟ್ ಆನಗೋಳ ಚನ್ನಮ್ಮ ವೃತ್ತದಲ್ಲಿ ಕನ್ನಡ ಸಂಘಟನೆಗಳ ಪ್ರೊಟೆಸ್ಟ್ ಪ್ರತಿಭಟನಾಕಾರರ ಮನವೊಲಿಸ್ತಾ ಇದ್ದಾರೆ ಪೊಲೀಸರು ರಾಯಣ್ಣಗೆ ಅಪಮಾನವಾಗಿ ಹೋಗಿಲ್ಲ ಅಂತ ನೋಡ್ತಾ ಇದ್ದೀರಿ ಕನ್ನಡ ಸಂಘಟನೆಗಳ ಬೈಕ್ ರ್ಯಾಲಿಯ ಪ್ರತಿಭಟನೆ ಕನ್ನಡ ಪರ ಹೋರಾಟಗಾರರು ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ ಆ ರ್ಯಾಲಿಯನ್ನ ತಡೆದಿದ್ದಾರೆ ಪೊಲೀಸರು ಬೆಳಗಾವಿ ನಗರದ ಬಸವೇಶ್ವರ ವೃತ್ತದ ಬಳಿ ತಡೆಯಲಾಗಿದೆ ಕನ್ನಡ ಹೋರಾಟಗಾರರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮೂರ್ತಿ ಧ್ವಂಸ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತ ಇದ್ವಿ ಆದ್ರೆ ನಮಗೆ ಪೊಲೀಸ್ ಇಲಾಖೆಯಿಂದ ಒಂದು ಭರವಸೆ ಸಿಕ್ಕಿದೆ ಏನು ಆ ಕಿಡಿಗೇಡಿಗಳು ಇದ್ದಾರೆ ಅವರನ್ನ ಗಡಿಪಾರ ಮಾಡ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಂಜೆ ಒಳಗಡೆ ಆ ಮೂರ್ತಿಯನ್ನ ಮತ್ತೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಒಂದು ಅದ್ದೂರಿ ರೀತಿಯಲ್ಲಿ ಅದನ್ನ ನಾವು ಓಪನಿಂಗ್ ಮಾಡೋಣ ಅದೇ ರೀತಿ ಒದ್ದೆ ರೀತಿಯಲ್ಲಿ ಪೂಜೆ ಮಾಡಿ ಅದನ್ನ ನಾವು ಹೊಸ ಮೂರ್ತಿಯನ್ನ ಸ್ವಾಗತ ಮಾಡೋಣ ಅಂತ ನಮ್ಮ ಪೊಲೀಸ್ ಇಲಾಖೆಯಿಂದ ಭರವಸೆ ಸಿಕ್ಕಿದೆ ಆ ಒಂದು ಭರವಸೆಯ ಒಂದು ಭರವಸೆ ಮೂಲಕ ಮುಖಾಂತರ ನಾವು ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ ಏನಾದರೂ ಸಂಜೆ ಒಳಗಡೆ ಏನಾದರೂ ಮೂರ್ತಿ ಪ್ರತಿಷ್ಠಾಪನೆ ಆಗದೆ ಇದ್ದರೆ ನಾವು ಮುಂದಿನ ನಾಮ ಹೋರಾಟ ರೂಪರೇಷೆಯನ್ನು ನಾವು ಹಾಕೊಳ್ತೀವಿ ಅಂತ ಮೂಲಕ ಇಷ್ಟಪಡ್ತೀವಿ ಡಿಮಾಂಡ್ ಅದೇ ಈ ಸಂಜೆ ಒಳಗಡೆ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಏನು ಕಿಡಿಗೇಡಿಗಳು ಕಿಡಿಗೇಡಿಗಳು ಏನು ಈ ಕ್ರಮ ಏನು ಮಾಡಿದ್ದಾರೆ ಇದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಧ್ವಂಸ ಮಾಡಿದ್ರೆ ಅವ್ರನ್ನ ಗಡಿಪಾರು ಮಾಡಬೇಕು ಅದೇ ರೀತಿ ಎಂಎ ಸಂಘಟನೆಯನ್ನು ನಿಷೇಧ ಮಾಡಬೇಕು ಶಿವಸೇನೆಯೂ ಕೂಡ ಶಿವಸೇನೆ ಹಾಗೂ ಎಂಎ ಸಂಘಟನೆ ಎರಡು ಕನ್ನಡದಲ್ಲಿ ನಿಷೇಧ ಆಗಬೇಕು ರಾಯಣ್ಣ ಮೂರ್ತಿ ಧ್ವಂಸ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನಾವು ಪ್ರತಿಭಟನೆ ಮಾಡಬೇಕು ಅಂತ ಇದ್ವಿ ಆದರೆ ನಮಗೆ ಪೊಲೀಸ್ ಇಲಾಖೆಯಿಂದ ಒಂದು ಭರವಸೆ ಸಿಕ್ಕಿದೆ ಏನು ಆ ಕಿಡಿಗೇಡಿಗಳು ಇದ್ದಾರೆ ಅವ್ರನ್ನ ಈಗಾಗಲೇ ನಗರದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಕನ್ನಡ ಸಂಘಟನೆಗಳು ಧರಣಿ ಮಾಡೋದಕ್ಕೆ ಮುಂದಾದಂತದ್ದು ಐಪಿಸಿ ಸೆಕ್ಷನ್ 144 ಜಾರಿ ಇದ್ದರೂ ಕೂಡ ಸಂಘಟನೆಗಳ ಪ್ರೊಟೆಸ್ಟ್ ಆನಗೋಳ ಚನ್ನಮ್ಮ ವೃತ್ತದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ರು ಪ್ರತಿಭಟನಾಕಾರರ ಮನವೊಲಿಸುವಂತ ಒಂದು ಪ್ರಯತ್ನ ರಾಯಣ್ಣಗೆ ಅಪಮಾನ ಆಗಿದೆ ನಾವು ಹೋಗಲ್ಲ ಅಂತ ಅಲ್ಲಿ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಕನ್ನಡ ಪರ ಹೋರಾಟಗಾರ ಬೈಕ್ ರ್ಯಾಲಿಯನ್ನ ಕೂಡ ನಡೆಸ್ತಾ ಇರುವಂತ ದೃಶ್ಯ ಬೆಳಗಾವಿ ನಗರದ ಬಸವೇಶ್ವರ ವೃತ್ತದ ಬಳಿ ಅವರನ್ನ ತಡೆಯಲಾಯಿತು ಕನ್ನಡ ಹೋರಾಟಗಾರರನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್